ಇವತ್ತು ಇವತ್ತು ಆದಿಶೇಷನ್ ಸರ್ ಹೇಳೋದನ್ನ ಸರಿ ಅಂತ ಒಪ್ಪಿಕೊಂತೀನಿ ಇವರ ಓನರ್ ಫುಟ್ಪಾತ್ ಮೇಲೆ ಮಲ್ಕೊಂಡ್ರೆ ಆಕ್ಸಿಡೆಂಟ್ ಆಗೋ ಸಾಧ್ಯತೆಗಳು ಜಾಸ್ತಿ ಸರಿ ಆದ್ರೆ ಇವತ್ತೊಂದು ವಿಚಾರ ನಾನು ಅವರ ಹತ್ರ ಕೇಳಬೇಕು ಅಂತ ಇದ್ದೀನಿ ಇವರ ಓನರ್ ಬರೀ ಅವರ ಹತ್ರನೇ ಅಲ್ಲ ಈ ಕೋರ್ಟ್ ಅಲ್ಲಿ ಯಾರ್ಯಾರು ಇದಾರಲ್ಲ ಎಲ್ಲರ ಹತ್ರ ನಿಮ್ಮ ಹತ್ರನೂ ಇವರ ಈ ಫುಟ್ಪಾತ್ ಮೇಲೆ ಮಲ್ಕೊಂತಾರಲ್ಲ ಇವರೆಲ್ಲ ಯಾರು ಎಲ್ಲಿಂದ ಬಂದಿದ್ದಾರೆ ಇವರ ಹತ್ರ ಇರೋದಕ್ಕೆ ಮನೆ ಇಲ್ಲ ತಿನ್ನೋದಕ್ಕೆ ಊಟ ಇಲ್ಲ ಕೈಯಲ್ಲಿ ಕೆಲಸ ಇಲ್ಲ ದುಡ್ಡು ಅಂತೂ ಮೊದಲೇ ಇಲ್ಲ ಮತ್ತೆ ಯಾಕೆ ಇವರು ಇವರೆಲ್ಲ ಊರುಗಳನ್ನ ಬಿಟ್ಟು ಬರ್ತಾ ಇದ್ದಾರೆ ಯಾವತ್ತಾದ್ರೂ ಯೋಚನೆ ಮಾಡಿದ್ರಾ ಇವರು ಅವನ ನಾನು ಹೇಳ್ತೀನಿ ಸರ್ ಊರಲ್ಲಿ ಸಾಲಗಾರರ ಕಾಟ ತಡೆಯಕ್ಕಾಗದೆ ಊರು ಬಿಟ್ಟು ಬಂದಿರೋ ರೈತರು ವಯಸ್ಸಾದ ಕಾಲದಲ್ಲಿ ಸ್ವಂತ ಮಕ್ಕಳೇ ಮನೆಯಿಂದ ಓಡಿಸಿರೋ ವಯಸ್ಸಾದ ತಂದೆ ತಾಯಿಗಳು ಯಾರು ಇಲ್ದಿರೋ ಅನಾಥ ಇವರೆಲ್ಲ ಸಂತೋಷವಾಗಿರಬೇಕು ಸಂತೋಷವಾಗಿ ಮಲ್ಕೋಬೇಕು ಅಂತ ಪ್ಲಾಟ್ಫಾರ್ಮ್ ಮೇಲೆ ಮಲಗ್ತಿಲ್ಲ ಸರ್ ಇವ್ರ ಹತ್ರ ಇರೋದಕ್ಕೆ ಮನೆ ಇಲ್ಲದೆ ಇರ್ಬೋದು ತಿನ್ನೋದಕ್ಕೆ ಊಟ ಇಲ್ಲದೆ ಇರ್ಬೋದು ಆದರೆ ಒಂದಂತೂ ಇವ್ರಿಗೆ ಕೊಡಲೇಬೇಕು ಸರ್ ನ್ಯಾಯ ಜಸ್ಟಿಸ್ ಯುವರ್ ಆನರ್ ಜಸ್ಟಿಸ್ ಯಾಕಂದ್ರೆ ಈ ಹಕ್ಕು ಕೊಟ್ಟಿದ್ದು ನಮ್ಮ ದೇಶದ ಸಂವಿಧಾನ ದ ಕಾನ್ಸ್ಟಿಟ್ಯೂಷನ್ ಆಫ್ ಅವರ್ ಕಂಟ್ರಿ ಇದನ್ನ ಆದಿಶೇಷನ್ ಸರ್ ಆಗಿರ್ಬೋದು ನೀವಾಗಿರ್ಬೋದು ಅಥವಾ ಈ ಕೋರ್ಟ್ ಆಗಿರ್ಬೋದು ಕಿತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ನ್ಯಾಯ ಬೇಕು ಅಂತ ಕೋರ್ಟಿಗೆ ಬಂದ್ರೆ ಮುಗಿದೋಯ್ತು ಕೋರ್ಟು ಕೇಸು ಅಂತ ಅಲದು ಅಲದು ಅವನ ಪಾದ ಸವಿಯುತ್ತೆ ಹೊರತು ಕೇಸ್ ಅಂತೂ ಮುಗಿಯೋದಿಲ್ಲ ಏಯ್ ನಾಳೆ ಗೆಲ್ಬೋದು ಇಲ್ಲ ನಾಳಿದ್ ಗೆಲ್ಬೋದು ಅಂತ ಸುಳ್ಳು ನಂಬಿಕೆ ಹುಟ್ಟಾಕಿ ಯಾಕೆ ಅವನ ಜೀವನನ ನರಕ ಮಾಡಿಬಿಡ್ತೀವಿ ಕಡಲಿ ಕೇಸ್ ಗೆಲ್ತೀವ ಇವನ ಅವ್ರಿಗೆ ನ್ಯಾಯ ಸಿಗುತ್ತ ಇಲ್ಲ 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 ನೋ ಅದೇ ದುಡ್ಡಿನ ಮದದಲ್ಲಿ ಕುಡಿದ ಅಮಲಿನಲ್ಲಿ 200 ಕಿಲೋಮೀಟರ್ ಸ್ಪೀಡಲ್ಲಿ ಬಂದು 5 ಜನರ ಪ್ರಾಣ ತೆಗಿತಾನಲ್ಲ ಈ ರಾಹುಲ್ ಧ್ಯಾನ್ ಅಮಾಯಕ ಅಮಾಯಕ ಇವರ ಓನರ್ ಎಷ್ಟು ಮುಗ್ಧಂತರ ನಿಂತಿದೆ ನೋಡಿ ಸರ್ ಇದನ್ನ ನಮ್ಮ ಆದಿಶೇಷನ್ ಸರ್ ನೋಡಿ ಇಸ್ ಇಟ್ ಅ ಜೋಕ್ ಅಂತ ಕೇಳ್ತಾರೆ ನಾನು ಹೇಳಲ್ಲ ಸರ್ ನಿಜವಾದ ಜೋಕ್ ಯಾವುದು ಅಂತ 8 ತಿಂಗಳಿಂದ ಈ ಕೇಸ್ ನಡೀತಾ ಇದೆ ಈಗಾಗಲೇ ಗುದ್ದಿದ್ದು ಕಾರ್ ಅಲ್ಲ ಲಾರಿ ಅಂತ ಪ್ರೂವ್ ಮಾಡಿದ್ದಾರೆ ಇನ್ನು 6 ತಿಂಗಳು ಹೋದ್ರೆ ಗುದ್ದಿದ್ದು ಲಾರಿ ಅಲ್ಲ ಟ್ರೈನ್ ಅಂತ ಪ್ರೂವ್ ಮಾಡ್ತಾರೆ ಹಿಂಗೆ ಮುಂದೆ ಹೋದ್ರೆ ಇಲ್ಲಿ ಕೂತಿದ್ದಾನಲ್ಲ ಇವನು ರಾಜಪ್ಪ ಅಲ್ಲ ರಜನಿಕಾಂತ್ ಅಂತ ಹೇಳ್ತಾರೆ ಅಂಡ್ ಯಾವುದೇ ಸಾಕ್ಷಿ ಇಲ್ಲದೆ ನೀವು ಅದನ್ನ ನಂಬಲೇಬೇಕಾಗುತ್ತೆ ಇದು ಇಲ್ಲಿ ನಡೆಯೋ ದೊಡ್ಡ ಜೋಕ್ ಅಂದ್ರೆ ಆದಿಶೇಷನ್ ಸರ್ ಏನಂದ್ರೆ ಫುಟ್ಪಾತ್ ಮೇಲೆ ಮಲಗೋದಿಕ್ಕಾದ್ರೆ ನಿಮ್ ಬೆಡ್ರೂಮ್ ಅಂತ ಕೇಳ್ತಿರಲ್ಲ ಯಾಕೆ ಸರ್ ಫುಟ್ಪಾತ್ ಮೇಲೆ ಕಾರ್ ಓಡಿಸ್ಬೋದಾ ರೂಲ್ಸ್ ಬಗ್ಗೆ ನನ್ಗೆ ಸರ್ ಅಲ್ಲಿದೆಯಲ್ಲ ಬೋರ್ಡು ನ್ಯಾಯ ಮಾನವನ ಜನ್ಮ ಸಿದ್ಧ ಹಕ್ಕು ಅಂತ ಅದನ್ನ ಕಿತ್ತಾಕಿ ನ್ಯಾಯ ಮಾರಾಟಕ್ಕಿದೆ ಅಂತ ಹಾಕಿ ಸರ್ ಕ್ಷಮಿಸಿ ಸರ್ ಐ ಆಮ್ ವೆರಿ ಸಾರಿ ದುಡ್ಡಿದ್ರೆ ಸಾಕು ಎಂತ ದೊಡ್ಡ ತಪ್ಪು ಬೇಕಾದ್ರೂ ಮಾಡಿ ಆರಾಮಾಗಿ ಓಡಾಡ್ಬೋದು ಅಂತ ನಮ್ಮ ಜನರ ಮನಸ್ಸಲ್ಲಿ ಬೇರು ಉಳ್ಬಿಟ್ಟಿದೆ ಸರ್ ಕೋಪ ಮಾಡ್ಕೊಳ್ಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ ಸರ್ ಇದೆಲ್ಲ ಸುಳ್ಳು ಅಂತ ನಿರೂಪಿಸಿ ಇಲ್ಲಿ ಈ ರಾಹುಲ್ ದಿಯಾನ್ನ ಜೈಲಿಗೆ ಕಳಿಸಿ ಇವನು ಮಾಡಿರೋದು ಬರೀ ಆಕ್ಸಿಡೆಂಟ್ ಅಲ್ಲ ಅಟೆಂಪ್ಟ್ ಆಫ್ ಮರ್ಡರ್ ಅಂತ ಕೇಸ್ ಹಾಕಿ ಶಿಕ್ಷೆ ಕೊಡಿ ಆಗ್ಲಾದ್ರೂ ನಾಳೆ ನನಗೂ ನ್ಯಾಯ ಸಿಗುತ್ತೆ ಅಂತ ನಮ್ಮ ಸಾಮಾನ್ಯ ಜನಕ್ಕೆ ಒಂದು ನಂಬಿಕೆ ಬರುತ್ತೆ ಸರ್ ಹಂಗಂತ ನಾನು ಇವ್ರ ಮೇಲೆ ಕನಿಕರ ತೋರಿಸಿ ಅಂತ ಹೇಳ್ತಿಲ್ಲ ಇವರು ಅವ್ರಿಗೆ ಅವ್ರ ನ್ಯಾಯ ಕೇಳ್ತಾ ಇದ್ದೀನಿ ಅವರು ನಮ್ಮ ಥರ ಮನುಷ್ಯರಲ್ವ ಸರ್ ದಯವಿಟ್ಟು ಸರ್ ದಯವಿಟ್ಟು ಅವ್ರ ನ್ಯಾಯನ ಅವ್ರಿಗೆ ಕೊಟ್ಬಿಡಿ ಸರ್ ಪ್ಲೀಸ್ ಪ್ಲೀಸ್ ಸರ್ ಅಷ್ಟೇ ಸರ್ ಇನ್ನೇಳೋದಕ್ಕೆ ನನ್ನ ಹತ್ರ ಏನೂ ಇಲ್ಲ ಥ್ಯಾಂಕ್ ಯು ಐ ರೆಸ್ಟ್ ಮೈ ಕೇಸ್